ಕಾಂಗ್ರೆಸ್ ನವರು ನಾನು ಅದಕ್ಕೆ ಹಲವಾರು ಬಾರಿ ಹೇಳಿದ್ದೀನಿ ಕಾಂಗ್ರೆಸ್ ನವರು 140 150 ಅವರ ದಿನದ ಸರ್ವೆ ರಿಪೋರ್ಟ್ ಇದೆಯಲ್ಲ ಅದನ್ನ ಪ್ರತಿನಿತ್ಯ ಒಂದೊಂದು ಕಟ್ ಹಾಕಿಸ್ಕೋಬೇಕು ಅವರು ಕಟ್ ಹಾಕಿಸ್ಕೊಂಡು ಅವರ ಕಚೇರಿ ಒಳಗೆ ಹಾಕೊಂಡು ದಿನ ನೋಡ್ತಾ ಕೂತ್ಕೊಳ್ಳಿ ನನಗೇನು ಅದಕ್ಕೇನು ಆತಂಕ ಇಲ್ಲ ಕಾಂಗ್ರೆಸ್ ಇವತ್ತು ನಾನು ಹೇಳ್ತೇನೆ 70 75 ಕ್ರಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ನನಗೆ ಗೊತ್ತು ಅದರ ಶಕ್ತಿ ಕಾಂಗ್ರೆಸ್ನ ಶಕ್ತಿ ಅನ್ನೋದು ನನಗೆ ಗೊತ್ತಿದೆ 70 75 ಸೀಟ್ ಮೇಲೆ ಅವರು ಕ್ರಾಸ್ ಆಗಲ್ಲ ಬಲವಾರ ಭಾಗ್ಯಗಳನ್ನು ಕೊಟ್ಟು ಹಲವಾರು ಭಾಗ್ಯಗಳನ್ನು ಕೊಟ್ಟು 29000 ಕೋಟಿ ಸಮಾಜ ಕಲ್ಯಾಣ ಇಲಾಖೆಗೆ ಹಣ ಹಂಚಿಕೆ ಮಾಡಿ 130 ರಿಂದ 79 ಗೆ ಬಂದವರು ಅದು ಮುಸ್ಲಿಂ ಸಮಾಜಕ್ಕೆ ಜೆಡಿಎಸ್ ಬಿಜೆಪಿ ಬಿ ಟೀಮ್ ಜೆಡಿಎಸ್ ಓಟ್ ಹಾಕಬೇಡಿ ಅಂತ ಹೇಳಿ 89% ಮುಸ್ಲಿಂ ಸಮಾಜದ ಮತ ಪಡೆ ಫ್ರೀಡಂ ಆಪ್ ಅಲ್ಲಿ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅದು ಸಹ 79 ಗೆ ಬಂದರು ಇವರು ಈಗೇನು ಮಾಡಿದೀವಿ 5 ವರ್ಷದಲ್ಲಿ ಅಂತ ಹೇಳಿ ಬಿಜೆಪಿ ಇಂತ ಕೆಟ್ಟ ಸರ್ಕಾರ ತಂದು ನಾವು 120 ಗೆಲ್ತೀವಿ 130 ಗೆಲ್ತೀವಿ ಅಂತ ಹೊರಟವರೆ ಇಂತ ಕೆಟ್ಟ ಸರ್ಕಾರ ತರಲಿಕ್ಕೆ ಕಾರಣ ಯಾರು ಏನು ಕುಮಾರಸ್ವಾಮಿ ಏನು ಮಾನ ಅಪರಾಧ ಮಾಡಿದ್ದ 19000 ಕೋಟಿ 19000 ಕೋಟಿ ಕಾಂಗ್ರೆಸ್ನ ಎಂಎಲ್ಎಗಳಿಗೆ ಅಭಿವೃದ್ಧಿಗೆ ಕೊಟ್ಟಿದ್ದೇನೆ ಇವತ್ತು ಬಾದಾಮಿ ಕ್ಷೇತ್ರದಲ್ಲಿ 1200 ಕೋಟಿ ಕೆಲಸ ಆಗಿದ್ರೆ ಅದು ಕುಮಾರಸ್ವಾಮಿ ಕಾಲದಲ್ಲಿ ಕೊಟ್ಟ ಕೆಲಸ ಅದು ಮುಖ್ಯಮಂತ್ರಿಯಾಗಿ ಅದೇನು ನಮ್ಮ ಅಪ್ಪನ ಮನೆಗೆ ತಂದು ಕೊಡಲಿಲ್ಲ ಸರ್ಕಾರ ಮಾಡಿದ್ದು ಕೊಟ್ಟಿದ್ದೀನಿ ಮಾತೆತ್ತಿರೋದು ಅಂತದ್ದು ವೆಸ್ಟ್ ಎಂಡ್ ಹೋಟ್ ಈಗ ನನ್ನ ಅಮಿತ್ ಶಾ ಎಲ್ಲಿ ಮೀಟಿಂಗ್ ಮಾಡಿದ್ದು ಇದೇ ವೆಸ್ಟ್ ಎಂಡ್ ಹೋಟ್ಲಲ್ಲಿ ತಾನೆ ಅಮಿತ್ ಶಾ ನನ್ನ ಮೀಟಿಂಗ್ ಮಾಡಿರೋದು ವಾಸ್ತವ್ಯ ಮಾಡಿದ್ದಲ್ಲೇ ತಾನೆ ಕುಮಾರಸ್ವಾಮಿ ವೆಸ್ಟ್ ಎಂಡ್ ಹೋಟಲ್ಲಿದ್ದ ಯಾರ ಕೈಗೂ ಸಿಗ್ತಿರಲಿಲ್ಲ ಮತ್ತು ದಿನಕ್ಕೆ 5000 ಜನ ನೋಡೋನಲ್ಲ ಈ ರಾಜ್ಯದ ಬಡ ಜನತೆನ ದಿನಕ್ಕೆ 5000 ಜನ ನೋಡಿವೆ ಆ ಕೃಷ್ಣ ಕಚೇರಿ ಜಾತ್ರೆ ಆಗಿರೋದು ಇವತ್ತು ಯಾರಾದರೂ ಬಡವ ಆ ಕೃಷ್ಣ ಕಚೇರಿ ಮುಂದೆ ಹೋಗೋಕ್ಕಾಗುತ್ತಾ ಇದೇ ಸಿದ್ದರಾಮಯ್ಯನಿದ್ದ ಕೃಷ್ಣ ಕಚೇರಿ ಹತ್ರ ಆ ರೀತಿ ಜನ ಹೋಗಿದ್ದಾದ್ರೂ ನೋಡಿದ್ದೀರಾ ದಿನ ಬೆಳಗ್ಗೆ ಎದ್ದು 8 ಗಂಟೆಯಲ್ಲಿ ಕೂತರೆ ರಾತ್ರಿ 12 ಗಂಟೆವರೆಗೆ ಆ ಬಡವರು ನೋಡಿದ್ದೀನಿ ಅಲ್ಲಿ ದಿನಕ್ಕೆ 10-15 ಮೀಟಿಂಗ್ ಮಾಡಿದ್ದೀನಿ ಆ ರೀತಿ ಕೆಲಸ ಮಾಡ್ದೆ ನಾನು ಪ್ರಚಾರ ಸಿಗಲಿಲ್ಲ ಅಷ್ಟೇ ನನಗೆ ಎರಡು ನಿಲ್ಲಬಹುದು 3 ನಿಲ್ಲಬಹುದು ಈಗ ಹೇಳೋಕ್ಕಾಗಲ್ಲ 2 ಆಗಲ್ಲ ಅಂತೇಳಿ ಸೇಫ್ಟಿ ಇಲ್ಲ ಅಂತ 3ನೇದಲ್ಲೂ ನಿಲ್ಲಬಹುದೇನೋ ಹೇಳೋಕ್ಕಾಗಲ್ಲ ಅವರು ಭಯ ಯಾರ್ದಕ್ಕೋಸ್ಕರ ಇದೆಯೋ ಏನೋ ನನಗಂತೂ ಗೊತ್ತಿಲ್ಲ ಅವರು ಈ ರಾಜ್ಯದಲ್ಲಿ 5 ವರ್ಷದ ಮುಖ್ಯಮಂತ್ರಿ ದೇವರಾಜ ಅರಸು ನಂತರ 5 ವರ್ಷ ಕಂಪ್ಲೀಟ್ ಮಾಡಿದಂಥ ಮುಖ್ಯಮಂತ್ರಿ 2 ಬಾರಿ ಉಪಮುಖ್ಯಮಂತ್ರಿಗಳು 13 ಬಜೆಟ್ ಕೊಟ್ಟವರು ಒಂದು ಕ್ಷೇತ್ರನ ಆಯ್ಕೆ ಮಾಡ್ಬೇಕಾದ್ರೆ ನಾನು ಅವ್ರ ಬಗ್ಗೆ ಅನುಕಂಪದಲ್ಲಿ ಮಾತಾಡಿ ಪಾಪ ಅವ್ರ ಅಧ್ಯಕ್ಷನ ಹೇಳಿದ್ರಲ್ಲ ಸಿದ್ದರಾಮಯ್ಯನ ಬಗ್ಗೆ ನೀನೇನು ಯಾವ ಅನುಕಂಪ ತೋರಿಸ್ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟವ್ರೆ ನಾನು ಅನುಕಂಪ ಹೇಳಲಿಲ್ಲ ಯಾಕ್ರಪ್ಪ ಇಂಥ ದೈನಸಿ ಪರಿಸ್ಥಿತಿ ಬಂದಿದ್ದೀರಿ ಅಂದೆ ಫ್ರೀಡಂ ಆಪ್ ಅಲ್ಲಿ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ